ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಂಡೇ ಬ್ಲಾಗ್ ಇದು. ಬೆಳಗ್ಗೆ ಅಮ್ಮ ಪಾಪುಗೆ ಎಣ್ಣೆ ತಿಕ್ತಾ ಇದ್ದಾರೆ, ಯಾಕೆಂದರೆ ತುಂಬ ವ್ಯೂವರ್ಸ್ ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿದರು. ನಿಕ್ತಾ ಕ್ಲೈಮೇಟ್ ಇವಾಗ ಸ್ವಲ್ಪ ಥಂಡಿ ಇದೆ, ಆದ್ದರಿಂದ ಅರಳೆ ಎಣ್ಣೆನ ನೈಟ್ ಟೈಮೇ ಅಮ್ಮಗೆ ಹೇಳಿ ತಿಕ್ಕಬೇಡಿ, ಬೆಳಗ್ಗೆ ಎದ್ದು ತಿಕ್ಕಿ ಅಂತ. ಆದ್ದರಿಂದ ಅಮ್ಮಗೆ ಹೇಳಿದೆ, ಅಮ್ಮ ಬೆಳಗ್ಗೆ ಎದ್ದು ತಿಕ್ಕಿ ಅಂದರೆ ನಾವು ಅರಳೆಣ್ಣೆ ಹಚ್ಚುತ್ತಾ ಇದ್ರು, ನೈಟ್ ಟೈಮು ಬರೀ ತಲೆಗೆ ಕೂದಲಿಗೆ ನೆತ್ತಿಗೆ ಮಾತ್ರ ಹಚ್ಚುತ್ತಾ ಇದ್ವಿ, ಬೆಳಗ್ಗೆ ಎದ್ದು ಬಾಡಿಗೆಲ್ಲ ಮಸಾಜ್ ಮಾಡ್ತಾ ಇದ್ದಿದ್ದು. ನಾನು ಬೇಡ ಮಮ್ಮಿ ಥಂಡಿ ಇದೆ ಅಲ್ಲ, ತಲೆಗೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣವೇ ಹಚ್ಚಿಬಿಟ್ರಿ, ಆಮೇಲೆ ಬೇಕಾದರೆ ಬಾಡಿಗೆಲ್ಲ ಅಂದರೆ ಸ್ನಾನ ಮಾಡಿಸೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಬಾಡಿಗೆಲ್ಲ ಮಸಾಜ್ ಮಾಡಿದ್ರಾಗುತ್ತೆ ಅಂತ ಹೇಳಿದೆ. ಸರಿ, ನೀನು ಹೆಂಗೆ ಹೇಳ್ತೀಯೋ ಹಾಗೆ ಅಂದ್ಬಿಟ್ಟು ಅಮ್ಮ ಹಾಗೆ ಮಾಡ್ತಾಯಿದ್ರು. ಸೊ ಮತ್ತು ಜೊತೆಗೆ ನಾನು ಕಿಚನಿಗೆ ಇವಾಗ ಬಂದೆ. ಸೊ ಕೆಲಸ ಮಾಡೋಕ್ಕೆ ಕೂಡ ಜಯಂತಿ ಆಗಲೇ ಬಂದಿದ್ದರು, ಪಾತ್ರೆಗಳೆಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ವಿ, ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ರು. ಸರಿ, ಅಮ್ಮ ಪಾಪುಗೆ ಆಯಿಲ್ ಮಸಾಜ್ ಮಾಡ್ತಾಯಿದ್ರಲ್ಲ, ಸಂಡೇ ಆಗಿರೋದ್ರಿಂದ ರಕ್ಷಿತು 9 ಗಂಟೆಗೆ ಟ್ಯೂಷನ್ ಇದೆ ಅಂದ್ಬಿಟ್ಟು ಅವನು ಟ್ಯೂಷನಿಗೆ ಹೊರಟ. ಜೊತೆಗೆ ಸೋಮಿ ಇನ್ನೂ ಸಂಡೇ ಆಗಿರೋದು ಅದೇ ಎದ್ದಿರಲಿಲ್ಲ ಇನ್ನೂ. ಸರಿ, ಬಂದು ನನಗೆ ಅಮ್ಮ ಬೆಳಗ್ಗೆ 7 ಗಂಟೆಗೇ ಡ್ರೈ ಫ್ರೂಟ್ಸ್ ಅದು ಹಾಲು ಕೊಟ್ಬಿಟ್ಟಿದ್ರು, ಕುಡಿದು ಮಲ್ಕೊಂಡಿದ್ದೆ. ಇವಾಗ ಸರಿ ಅಮ್ಮ ಹೆಡ್ ಮಸಾಜ್ ಮಾಡ್ತಾಯಿದಾರಲ್ಲ ಅಂತ ಅನ್ನುವಾಗ ತಿಂಡಿ ಏನು ಮಾಡೋದು ಅಂತ ಅನ್ಕೊತಾ ಇದ್ವಿ. ಯೂಶ್ವಲ್ ಆ್ಯಸ್ ಯೂಶ್ವಲ್ ಸಂಡೇ ಅಂದಾಗ ಚಪಾತಿ ಎಗ್ ಬುರ್ಜಿ ಇದ್ದೇ ಇರುತ್ತಲ್ವ ನಮ್ಮ ಮನೆಯಲ್ಲಿ. ಆಮೇಲೆ ಅಮ್ಮ ಯಾಕೋ ಸ್ವಲ್ಪ ಕಣ್ಣು ಪೇಯ್ನ್ ಆಗ್ತಾಯಿದೆ ಕಣೆ ಅಂತ ಹೇಳ್ತಾಯಿದ್ರು. ಸರಿ ಬಿಡ್ರಿ ಮಮ್ಮಿ, ಹಾಗಿದ್ರೆ ಪೇಯ್ನ್ ಆಗ್ತಾಯಿದ್ರೆ ನಾನೇನೇ ಪಟಪಟ ಅಂತ. ಅಮ್ಮ ಕಿಚನಿಗೆ ಬಂತು ಅಂತಂದರೆ ತುಂಬ ಟೈಮ್ ತೊಗೊಳ್ತಾರೆ, ಅಂದರೆ ನಾನೊಂದು 15 to 20 ಮಿನಿಟ್ಸಲ್ಲಿ ಮಾಡೋ ಕೆಲಸನ ಅಮ್ಮ ಒಂದು 1 ಅವರ್ ಆದರೂ ಬೇಕು ಮಾಡೋಕ್ಕೆ, ಸ್ವಲ್ಪ ನಿಧಾನನೇ ಅವ್ರು ಅಡುಗೆ ಮಾಡೋದು. ಆದ್ದರಿಂದ ನಾನು ಇನ್ನು ಇವರು ಇವ ಸಂಡೇ ಆಗಿರೋದ್ರಿಂದ ಅವರು ಕೆಲಸ ಅಂದರೆ ಇವರೇನು ಕೆಲಸಕ್ಕೆ ಬಂದಿದ್ದಾರೆ ಮೇಡ, ಅವರು ಕೂಡ ಬೇಗ ಹೊರಡಬೇಕಾಗಿರ್ತಲ್ವ ಜಯಂತಿ. ಆದ್ದರಿಂದ ನಾನೇ ಪಟಪಟ ಅಂತ ಮಾಡಿಬಿಟ್ಟು ಮಿಕ್ಕ ಬಾಕಿದ ಪಾತ್ರೆಗಳೆಲ್ಲ ತೊಳೆಯೋಕೆ ಕೊಟ್ಬಿಟ್ರೆ ಎಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸರಿ, ಎಷ್ಟೊತ್ತು ನನಗೆ ಏನಿಲ್ಲ, ಆಲ್ರೆಡಿ ಚಪಾತಿ ಕಲಸಿಟ್ಟಿದ್ರು ಅಮ್ಮ, ಹಿಟ್ಟು ಕಲಸಿಟ್ಟಿದ್ರು. ಎಗ್ ಬುರ್ಜಿ ಮಾಡೋದೊಂದೇ ಅಲ್ವ, ಆಮೇಲೆ ಚಪಾತಿ ನಾನೇ ಲಟ್ಟಿಸ್ಬೇಕು, ಅಮ್ಮ ಲಟ್ಸೋಕೆ ಬರಲ್ಲ ಚಪಾತಿ ತೆಳುಗೆ ಅಂತ ಅಂದ್ಕೊಂಡು ಸರಿ ನಾನೇ ಮಾಡಿಬಿಡ್ತೀನಿ ಬೇಗ, ಇನ್ನೇನು ಇನ್ನೊಂದು 9 ಗಂಟೆಗೆ 10 ನಿಮಿಷ ಇದೆ, ಒಂದು 10 ನಿಮಿಷದಲ್ಲಿ ಪಟಪಟ ಅಂತ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಇವಾಗ ನಾನು ನಾನೇ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ನಾನೇ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತಲ್ಲ ಕಿಚನಿಗೆ ಬಂದು, ಆವತ್ತು ಆಂಟಿ ಇದ್ದಾಗ ಬಂದಿದ್ದೆ ಫಸ್ಟು, ಇವತ್ತು ಸೆಕೆಂಡ್ ಟೈಮ್ ಮತ್ತೆ ಕಿಚನಿಗೆ ಬಂದು ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದು ಎಲ್ಲ ಬುಕ್ ಮಾಡಿದ್ದೆ. ಸೊ ಈರುಳ್ಳಿ ಬಂದೇ ಇಲ್ಲ, ನಾನು ಈರುಳ್ಳಿ 3 ಕೆಜಿ ಬುಕ್ ಮಾಡಿದ್ದೆ ಬಂದಿಲ್ಲ. ಅಮ್ಮ ನನಗೂ ಕೂಡ ಹೇಳೇ ಇಲ್ಲ, ಇವಾಗ ಚೆಕ್ ಮಾಡಿದ್ದು ಕೂಡ ಇಲ್ಲ. ನಾನು ಮಲ್ಕೊಂಡಿದ್ದೆ ಅಂದ್ಬಿಟ್ಟು ಅವರೆಲ್ಲ ಏನೇನು ಸಾಮಾನುಗಳು ಬಂದಿದ್ದು ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಕಡೆ ಇಟ್ಟಿದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು. ಇವಾಗ ನಾನು ಕೇಳ್ಕೊಂಡು ಬುಕ್ ಮಾಡಿರ್ತೀನಲ್ವ, ಅಮ್ಮಗೆ ಹೆಂಗೆ ಗೊತ್ತಿರಲ್ಲ. ಸೊ ನಾನು ಬುಕ್ ಮಾಡೋದು ಏನಾದ್ರು ಮಿಸ್ ಮಾಡಿಬಿಟ್ಟಿದ್ದೀನ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ ಹಂಗೆ ಫೋನಲ್ಲಿ. ಆಮೇಲೆ ನನಗೆ ಲಾಸ್ಟ್ ಆರ್ಡರ್ ನನಗೆ ಹೆಂಗೆ ಅದು ಓಪನ್ ಮಾಡಿ ನೋಡೋದು ನಂಗೆ ಗೊತ್ತಾಗಲಿಲ್ಲ ನನಗೆ ಇದರಲ್ಲಿ ಗಡ್ಬಿಡಿನಲ್ಲಿ. ಸರಿ, ರಕ್ಷಿತ್ ಬಂದಮೇಲೆ ನೋಡ್ಕೊಳ್ಳೋಣ ಬಿಡು. ಆಮೇಲೆ ಬೈ ಚಾನ್ಸ್ ಏನಾದರೂ ನನಗೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ನನಗೆ ಬುಕ್ ಮಾಡೋದು ಕೂಡ ಗೊತ್ತಿರಲಿಲ್ಲ, ರಕ್ಷಿತೇ ನನಗೆ ಹೇಳ್ಕೊಟ್ಟಿದ್ದು ಅಮ್ಮ ಇದ್ರಲ್ಲಿ ಮಾಡಮ್ಮ ಅಂತ. ನಾರ್ಮಲಾಗಿ ಅಮೆಝಾನಲ್ಲಿ ಮಾಡ್ತಾಯಿದ್ದೆ ನಾನು ಬುಕ್ಕು. ಸೊ ಏನಾದರೂ ಬೇಕು ಅಂದರೆ ಇದು ವಿತಿನ್ ಒಂದು 45 ಮಿನಿಟ್ಸಲ್ಲಿ ನಮಗೆ ತಂದು ಕೊಟ್ಬಿಡೋದ್ರಿಂದ ನನಗೆ ಈಸಿ ಆಗ್ತಾಯಿತ್ತು. ಆದ್ದರಿಂದ ಇದರಲ್ಲೇ ಮಾಡ್ತಾ ಇದ್ದೆ ಅಲ್ವಾ, ಅವನೇ ಬಂದೆಲ್ಲ ನೋಡ್ತಾನೆ ಬಿಡು ಅಂದ್ಕೊಂಡು ಮತ್ತೆ ನಾನು ಇದು ಮಾಡಿದೆ. ಮತ್ತು ತುಂಬ ಜನ ಅಂದ್ಕೋಬೋದು ನಿಖಿತಾ ಏನಿನ್ನು ಇಷ್ಟು ಬೇಗ ಬಂದುಬಿಟ್ಟಿದ್ರೆ ಕಿಚನ್ಗೆ ಅಡುಗೆ ಮಾಡ್ತಾಯಿದ್ದೀರಾ ತಿಂಡಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೋಬೋದು. ಸೊ ಏನಂದರೆ ಇವಾಗ ನನಗಾದರೂ ಮನೆಯಲ್ಲಿ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ಇಷ್ಟು ಜನ ಇದ್ದಾರೆ ಅಂದರೆ ನಮ್ಮ ಸೋಮ್ ಇದ್ದಾರೆ, ಮತ್ತು ಇವಾಗ ಅವರು ಮೇಡ್ ಬರ್ತಾರೆ ಮಕ್ಳಿ ಅಂದರೆ ಎಲ್ಲ ರೆಡಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಡೋಕ್ಕೆ, ರಕ್ಷಿತ್ ಇದ್ದಾನೆ, ಅಮ್ಮ ಇದ್ದಾರೆ, ಎಷ್ಟೋ ಪುಣ್ಯ ಮಾಡಿದ್ದೀವಿ ನಾವು, ಇಷ್ಟಾದ್ರೂ ನಮಗೆ ಹೆಲ್ಪ್ ಮಾಡ್ಕೊಡೋಕ್ಕಿದ್ದಾರೆ. ಪಾಪ ಕೆಲವ್ರಿಗೆ ಬಾಣಂತನ ಮಾಡಿಸ್ಕೊಳ್ಳೋ ಯೋಗನೇ ಇರೋದಿಲ್ಲ, ಎಲ್ಲರೂ 1-20 ದಿನಕ್ಕೆ ಆಮೇಲೆ 1 ತಿಂಗಳಿಗೆನೇ ಈ ಥರ. ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು ನನಗೆ, ನಿಖಿತ ನಾನು 40 ದಿನಕ್ಕೇ ಬಂದುಬಿಟ್ಟೆ ಬಾಣಂತನ ಮಾಡಿಸ್ಕೊಂಡು, ಅಂದರೆ ತುಂಬ 1-3 ತಿಂಗಳಾರು ಅಟ್ಲೀಸ್ಟ್ ಮಾಡಿಸ್ಕೋಬೇಕಾಗಿತ್ತು ಬಂದುಬಿಟ್ಟೆ ಅಂತಾರೆ. ಕೆಲವರು ನಾನು 25 ದಿನಕ್ಕೆ ಆಗಲಿ ತಣ್ಣೀರು ಮುಟ್ಬಿಟ್ಟೆ ಅಂತಾರೆ. ಸೊ ನಂದು ಆ ಥರ ಎಲ್ಲ ತಣ್ಣೀರೆಲ್ಲ ಆ ಥರ ಎಲ್ಲ ಏನು ಮುಟ್ಟಿಲ್ಲ, ಜಸ್ಟ್ ಏನಿದ್ರೂ ಅಲ್ಲಿ ಒಗ್ಗರಣೆ ಮಾಡೋದು ಆ ಥರ ಮಾತ್ರ ಅಷ್ಟೇ ಇದ್ದಿದ್ದಂಥದ್ದು. ಆದ್ದರಿಂದ ಇವಾಗ ಆ ಲೆವೆಲ್ಗೆಲ್ಲ ಏನಿಲ್ವಲ್ಲ ನಮಗೆ, ಇಷ್ಟಾದರೂ ಹೆಲ್ಪ್ ಮಾಡ್ಕೊಡ್ತಾಯಿದ್ದಾರೆ. ಮತ್ತು ರೆಸ್ಟು 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 ಅಂತಲೇ ಮಾಡ್ತಾನೂ ಕೂತ್ಕೊಳ್ಳೋಕ್ಕಾಗಲ್ಲ.
ಇವಾಗ ಕರೋನ ಬಂದಾಗ, ಇವಾಗ ಕೋವಿಡ್ ಎಲ್ಲ ಬಂದಾಗ ಎಷ್ಟೋ ಜನರಿಗೆ ಕೆಲಸ ಮಾಡಿದ್ರೇ ಅವ್ರಿಗೆ ಜೀವನ. ಇವಾಗ ಕರೋನ ಬಂದಿದೆ ಅಂತ ಯಾರೂ ಮನೇಲಿ ಕೂತ್ಕೊತಾರಿಲ್ಲ. ಪಾಪ ಅವರಿಗೆ ದಿನಗೂಲಿಗೆ ಹೋಗೋರು ಅವತ್ತಿನ ಕೆಲಸ ಮಾಡ್ಕೊಬಂದ್ರೇ ಅವರಿಗೆ ಊಟ ಮನೆಯಲ್ಲಿ ಅಲ್ವಾ. ಆದ್ದರಿಂದ ಅವರು ಅವತ್ತಿನ ಯಾವ ಕೊರೋನ ಯಾವ ಕೋವಿಡ್ ಏನೂ ಅವರು ಲೆಕ್ಕನೇ ಇಟ್ಕೊತಾರಿಲ್ಲ. ಆರಾಮಾಗಿ ಅವರು ಕೆಲಸಕ್ಕೆ ಹೋಗ್ತಾಯಿದ್ರು, ಬರ್ತಾಯಿದ್ರು, ಆ ದುಡಿಮೆನಲ್ಲಿ ದಿನಸಿ ತಂದುಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಈ ಥರ ಇರ್ತಿತ್ತು ಅವಾಗ, ಯಾರೂ ಇದು ಮಾಡಲ್ಲ. ಇವಾಗ ಇದು ಹೆಂಗೆ ಅಂದರೆ ನಮಗೂ ಕೂಡ ಸೊ ಮನೆಯಲ್ಲಿ ಇವಾಗ ಎಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಒಬ್ಬರಿಗೆ ಪೇಯ್ನ್ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಥರ. ಇವಾಗ ಅಮ್ಮಗೆ ಹೆಲ್ತ್ ಸರಿ ಇಲ್ಲ, ಅಮ್ಮಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಆದ್ದರಿಂದ ನಾನೇನು ಮಾಡ್ತೀನಿ, ಅಮ್ಮನ ಕೇರ್ ನಾನು ತೊಗೊಳ್ತೀನಿ, ನನ್ನ ಕೇರ್ ಅಮ್ಮ ತೊಗೊಳ್ತಾರೆ, ಆಮೇಲೆ ಸೋಮ್ಗೆ ನಾವು ಹುಷಾರಿಲ್ದಂಗೆ ಅವ್ರಿಗೆ ನಾವು ಕೇರ್ ತೊಗೋತೀವಿ. ಈ ಥರ ಮನೆಯಲ್ಲಿ ಎಲ್ರಿಗೂ ಒಬ್ರು ಒಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗ್ತೀವಿ. ಸೊ ಇದನ್ನು ಯಾಕೆಂದರೆ ಇವಾಗ ಕಮೆಂಟ್ ಮಾಡಿ ಮಾಡ್ತೀರಾ, ನಿಖಿತಾ ರೆಸ್ಟ್ ಮಾಡಿ, ನಿಖಿತಾ ರೆಸ್ಟ್ ಮಾಡಿ ಅಂತ ನೀವು ನನ್ನ ಒಳ್ಳೆಯದಕ್ಕೋಸ್ಕರನೇ ಹೇಳ್ತೀರಾ. ಆದ್ರೂ ಆ ಸಿಚುವೇಶನ್ ತಕ್ಕ ಇದು ಈ ಸಿಚುವೇಶನ್ನು ನಿಮ್ಗಳಿಗೆ ಬಂದರೂ ಕೂಡ ನೀವೂ ಅಷ್ಟೇನೇ ಈ ರೀತಿ ಮಾಡಲೇಬೇಕಾಗುತ್ತೆ, ಮಾಡೇ ಮಾಡ್ತೀರಾ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ನಿಮ್ಮ ಬೇರೆಯವ್ರಿಗೆ ನಾವು ಅಡ್ವೈಸ್ ಮಾಡೋಕ್ಕೆ ಹೋಗ್ತೀವಿ, ಆದರೆ ನಮ್ಮ ಆ ಸಿಚುವೇಶನ್ ಬಂದಾಗ ನಾವು ಮಾಡೇ ಮಾಡ್ತೀವಿ. ನಾನು ನನ್ನ ಫ್ರೆಂಡಿಗೆ ಡೆಲಿವರಿ ಆದಾಗ 15 ಡೇಸ್ಗೆ ತಣ್ಣೀರು ಮುಟ್ಬಿಟ್ಟೆ ಅಂತ ಹೇಳ್ತಾ ಇದ್ಲು. ಅವಾಗ ಒಂದು ಹೇಗೆಲ್ಲ ಮುಟ್ಬೇಡಮ್ಮ, ಮುಂದಕ್ಕೆ ಎಫೆಕ್ಟ್ ಆಗುತ್ತೆ ಹಾಗೆ ಹಿಂಗೆ ಅಂತ. ಮತ್ತು ಅವಳು ನಾನು 15 ದಿನಕ್ಕೆ ಎಲ್ಲ ತಿಂಡಿಗಳು ಮಾಡ್ತಾಯಿದ್ದೀನಿ ಮನೇಲಿ, ಏನು ಮಾಡೋದು ಮಗ ಸ್ಕೂಲಿಗೆ ಹೋಗ್ತಾನೆ ಹಿಂಗೆ ಹಿಂಗೆ ಅನ್ನುವಾಗ ನಾನು ಹೇಳ್ತಾ ಇದ್ದೆ ಅವಳಿಗೆ, ಹೆಂಗೆ ಮಾಡಬೇಡ, ಅಟ್ಲೀಸ್ಟ್ ಒಂದು 2 ತಿಂಗಳಾದರೂ ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೆ. ಇವಾಗ ನನಗೆ ಅದು ಪರಿಸ್ಥಿತಿ ಬಂದಿದೆಯಲ್ಲ, ಅವಾಗ ನಂಗೆ ಅನಿಸ್ತಿತ್ತು ಅಯ್ಯೋ ನಾನು ಅವಳಿಗೆ ಹೇಳ್ತಾ ಇದ್ದೆ, ನನಗೆ ಈ ರೀತಿ ಬಂದಿದೆ ಅಲ್ವಾ, ನಮಗೆ ಅದು ನಮ್ಮ ಇದಕ್ಕೆ ಬಂದಾಗಲೇ ಅದು ಗೊತ್ತಾಗೋದು ಅಂತ ಅಂದ್ಕೊತಾ ಇದ್ದೆ. ಅದನ್ನು ನಿಮಗೂ ಕೂಡ ಇದನ್ನು ಹೇಳ್ತಾ ಇದ್ದೀನಿ, ಅಂದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಎಷ್ಟು ನಾನು ಹೇಳಿದ್ದು ಎಷ್ಟು ಸರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಏನಾ. ಸೊ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ, ಇವಾಗ ಟೈಮ್ ಬಂದು ನೋಡಿದ್ರಲ್ಲ 9:10 ಆಗಿತ್ತು. ಇದನ್ನು ಒಂದು 20 ಮಿನಿಟ್ಸಲ್ಲಿ ನನ್ನ ಕಿಚನಿಗೆ ಬಂದಿದ್ದು. ಚಪಾತಿ ಎಗ್ ಬುರ್ಜಿ ಮಾಡಿ ಚಪಾತಿನೂ ಮಾಡಿ ಆಯಿತು. ಅವ್ರ ಜಯಂತಿನ ಪಾತ್ರೆ ಎಲ್ಲ ವಾಶ್ ಮಾಡಿದ್ದು ಇಟ್ಟರು. ಇವಾಗ ನನ್ನ ಚಪಾತಿ ಎಲ್ಲ ಸೋಮ್ಗೆ ತಿಂಡಿ ಕೊಟ್ಬಿಟ್ಟು ತಿಂಡಿ ತಿನ್ಕೊಬಿಡಿ. ಅವ್ರು ಎದ್ದಾಳ್ತಿದ್ದಂಗೆ ಹಾಲು ಎಲ್ಲ ಏನು ಕೊಡೋಕೆ ಹೋಗಲಿಲ್ಲ, ಜಸ್ಟ್ ನಾನು ತಿಂಡಿನೇ ಕೊಟ್ಟೆ. ತಿಂಡಿ ತಿಂದಾದ್ಮೇಲೆ ಕಾಫಿ ಕುಡೀರಿ ಅಂತ ಹೇಳಿದೆ. ಆಮೇಲೆ ಕಾಫಿನೂ ಕೂಡ ಮಾಡಿದೆ. ಅಲ್ಲಿ ಮಿಕ್ಕಿದ್ದು ಅಷ್ಟು ಒಂದೇನು ಎಗ್ ಬುರ್ಜಿ ಮಾಡಿದ್ದು, ಕಡಾಯಿ ಆಗಿರ್ಬೋದು, ಮತ್ತು ಇನ್ನು ಏನೇನು ಕಾಫಿ ಮಾಡಿದ್ದಾಗಿರ್ಬೋದು, ಅದೆಲ್ಲ ಮತ್ತೆ ವಾಶ್ ಮಾಡೋಕೆ ಹಾಕ್ಬಿಟ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ಗ್ಯಾಸ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾರೆ ಅವರು. ಸರಿ, ಅವ್ರು ಇವಾಗ ಕಸ ಗುಡಿಸಿ ಮನೆ ಒರೆಸ್ಕೊತಾ ಇದ್ರು. ನಾನು ಈ ಕಡೆ ಸೋಮ್ ತಿಂಡಿ ಆಯಿತು, ಅವ್ರು ಹೇಳ್ತಾ ಇದ್ರು ಸೋಮ್ ನಾನು ಆರ್ಡ್ರ್ ಕ್ಲೀನ್ ಮಾಡಬೇಕು, ನನಗೆ ಒಂದು ಶರ್ಟ್ ಸಿಕ್ಕಿದ್ರೆ ಪ್ಯಾಂಟ್ ಸಿಗಲ್ಲ, ಪ್ಯಾಂಟ್ ಸಿಕ್ಕರೆ ಶರ್ಟ್ ಸಿಗಲ್ಲ, ಎಲ್ಲ ಮಿಸ್ ಮಿಸಿ ಆಗಿಬಿಟ್ಟಿದೆ, ನನಗೆ ಕ್ಲೀನ್ ಮಾಡಿಕೊಡು ಅಂತ. ನೀವೇ ಮಾಡಿಕೊಡಿ ಅಂತ ಅಂದರೆ ಮಾಡ್ಕೊಳ್ಳಿ ಅಂದರೆ ಇಲ್ಲ ನಾನೇ ಇರಬೇಕಂತೆ ಅಲ್ಲಿ, ನೀನು ಇಲ್ಲಿ ನಿಂತ್ಕೋ ಸದ್ಯಕ್ಕೆ, ನನಗೆ ಹೇಳು ಸಾಕು ನೀನು, ನಾನೆಲ್ಲ ಮಾಡ್ಕೊತೀನಿ, ಕೂತ್ಕೊಂಡು ನೀನು ಹೇಳು ಸಾಕು ಅಂತ ಹೇಳಿದ್ರು. ಸರಿ, ಕೂತ್ಕೊಂಡಿದ್ದೀನಿ. ಅವರೆಲ್ಲ ಒರೆಸಿ ನೀಟಾಗಿ ಎಲ್ಲೆಲ್ಲಿ ಬೇಕು ಅಂದರೆ ಅವ್ರವ್ರ ವಸ್ತುಗಳು ಅವ್ರವರೇ ಎಲ್ಲಿ ಅಂತ ಜೋಡಿಸ್ಕೊಂಡ್ರೆ ನಮ್ಮ ಹತ್ರ ಅದೆಲ್ಲಿದೆ ಇಲ್ಲ ಇದೆಲ್ಲಿದೆ ಅಂತ ಕೇಳೋ ಹಾಗಿರಲ್ಲ. ನಾನು ರಕ್ಷಿತ್ಗೂ ಹೀಗೆ ಮಾಡ್ತೀನಿ, ನಿನ್ನ ವಸ್ತುಗಳು ನೀನೇ ಎಲ್ಲ ಜೋಡಿಸಿ ಜೋಡಿಸಿ ಎತ್ತಿಟ್ಕೊಂಬಿಡು, ಆವಾಗ ನಿನಗೆ ಜ್ಞಾಪಕ ಬರುತ್ತೆ, ನೀನೇ ಎತ್ಕೊಬೋದು. ಇಲ್ಲ ನಾವು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಇಟ್ಬಿಟ್ರೆ ನಮಗೆ ಪದೇ ಪದೇ ಬಂದು ಕೇಳ್ತಾ ಇರ್ತೀಯ, ನಮಗೆ ಜ್ಞಾಪಕ ಇರೋಲ್ಲ ಒಂದೊಂದು ಎಲ್ಲಿಟ್ಟಿದ್ದೀವಿ ಅನ್ನೋದು ಅಂತ ಹೇಳಿದೆ. ಸೊ ಸೋಮ ಅಲ್ಲಿ ವಾರ್ಡ್ರೋಬ್ ಎಲ್ಲ ಎಲ್ಲ ಅವ್ರದ್ದು ಫಾರ್ಮಲ್ ಶರ್ಟ್ ಆಗಿರ್ಬೋದು, ಫಾರ್ಮಲ್ ಡ್ರೆಸ್ ಆಫೀಸ್ಗೆ ಕರ್ಕೊಂಡು ಹೋಗೋದು, ಮತ್ತು ಕ್ಯಾಶುವಲ್ ಅದೆಲ್ಲನೂ ಎಲ್ಲ ಜೋಡಿಸಿ ಇಟ್ಕೊತಾಯಿದ್ರು. ಈ ಕಡೆ ಬಂದರೆ ನಮ್ಮಮ್ಮ ಅವರು ಜಯಂತಿ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋ ಬರೋಕೆ ಇದು ಮಾಡ್ತಿದ್ರಲ್ಲ, ಪಾಪನ ಮಲಗಿಸ್ಕೊಂಡು ಎಣ್ಣೆ ತಿಕ್ಬಿಟ್ಟು ಪಾಪನ ಮಲಗಿಸ್ಕೊಂಡು ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಸರಿ ಅಂದ್ಬಿಟ್ಟು ಈ ಕಡೆ ಬಂದೆ. ಮತ್ತು ನಾನು ಇದನ್ನು ಪಾಪಗೆ ತಲೆ ಸಮನಿಗೆ ಚಿಕ್ಕ ಮಕ್ಕಳಿಗೆ ತಲೆಗುಂಡಿಗೆ ಬರಬೇಕು ಅಂತಂದರೆ ಈ ರೀತಿ ಪಿಲ್ಲೋ ಬರುತ್ತೆ. ಸೊ ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಆದ್ದರಿಂದ ಹೇಳ್ತಾ ಇದ್ದೀನಿ. ನಾವೇನು ಮಾಡ್ತಿದ್ವಿ ಅಂದರೆ ಇವಾಗ ಒಂದು ನಾರ್ಮಲ್ ಇವಾಗ ಪಕ್ಕದಲ್ಲೇ ಇದೆಯಲ್ಲ ಕೆಳಗಡೆ ಬಟ್ಟೆ, ಅದನ್ನೇ ಸಿಂಬಿ ಥರ ಮಾಡಿಬಿಟ್ಟು ಪಾಪು ತಲೆಗಿಡ್ತಾ ಇದ್ವಿ. ನಾನು ಇದನ್ನು ಮೀಶೋನಲ್ಲಿ ತರಿಸ್ದೆ, ಮೀಶೋ ಅಮೆಝಾನ್ ಎಲ್ಲ ಕಡೆಯೂ ಸಿಗುತ್ತೆ. ಈ ಥರ ಪಿಲ್ಲೋ ಇರುತ್ತೆ, ಸೆಂಟ್ರಲ್ಲಿ ಒಂದು ಸ್ವಲ್ಪ ಹಳ್ಳ ಥರ ಇದ್ದು ಪಿಲ್ಲೋ ಟೈಪ್ ಬರುತ್ತೆ, ತಲೆ ನೀಟಾಗಿ ಕೂರಿಸ್ಬೋದು ಮಗುಗೆ ಅಂತ. ಸೊ ಅದನ್ನು ಹಂಗೆ ಶೇರ್ ಮಾಡಿದೆ, ಬೇಕಂದರೆ ನೀವು ತಗೊಳ್ಳಿ, ಈ ಥರ ಈಸಿ ಆಗುತ್ತೆ, ಪಾಪು ತಲೆಗುಂಡಿಗೆ ಬರುತ್ತೆ ಅಂತ ಅಷ್ಟೆ. ಓಕೆ, ಅವ್ರು ಕಸ ಗುಡಿಸ್ತಾ ಇದ್ರು. ಇವಾಗ ನೆಕ್ಸ್ಟು ಅದಾದಮೇಲೆ ಮತ್ತೆ 12 ಕಾಲು ಆಗಿದೆ, 12:20.
ಆ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ದ ಆಯಿತು. ನನಗೆ ಹೆಂಗೆ ಗೊತ್ತಾ, ನಾನು ಫ್ರೀ ಆಗಿದ್ದಾಗ ಒಂದೊಂದೇ ಕ್ಲಿಪ್ಪಿಂಗ್ಸ್ನ ತೆಗಿತಾ ಇದ್ದೀನಿ ಅಷ್ಟೇನೆ, ಇಲ್ಲ ಟ್ರೈಪಾಡ್ಗೆ ಹಾಕ್ಬಿಡ್ತೀನಿ ಕ್ಯಾಮ್ರಾನ. ಯಾಕಂದರೆ ನಾನು ಮೊದಲು ಥರ ಎಲ್ಲ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ಸ್ವಲ್ಪ ದಿನ ಬೇಕಾಗುತ್ತಲ್ಲ ಅದಕ್ಕೋಸ್ಕರ. ಈ ಕಡೆ ಅಮ್ಮ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಭಾನುವಾರ ಸ್ಪೆಷಲ್ ಅಡುಗೆ ಏನಂದರೆ, ರಸಮ್ಗೆ ಕುಕ್ಕರಲ್ಲಿ ಬೇಳೆ ಟೊಮೊಟೊ ಇಟ್ಟಿದ್ದಾರೆ, ಇನ್ನೊಂದು ನನಗೆ ಅಂತ ಕಾಲು ತರಿಸಿದ್ದಾರೆ. ಕಾಲು ಸೂಪ್ ಮಾಡ್ತೀನಿ ಅಂತ ಅಮ್ಮ ಹೇಳ್ತಾಯಿದ್ರು. ನಾನು ಸೂಪ್ ಎಲ್ಲ ಏನು ಬೇಡ, ಡೈರೆಕ್ಟಾಗಿ ಸಾರು ಮಾಡಿಬಿಡಿ, ಕಾಲು ಸಾರು ಮಾಡಿಬಿಡಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ರಕ್ಷಿತ್ ಕೂಡ ಟ್ಯೂಷನಿಂದ ಬಂದು ತಿಂಡಿ ತಿಂತಾ ಇದ್ದ, ಲೇಟಾಗಿ ಬಂದ, ಅವನು 11:30 ಬಂದ. ಸರಿ ಅಂದ್ಬಿಟ್ಟು ಹೋಗ್ತಾ ಸ್ಕೂಲ್ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಇದನ್ನು ತಿಂದೋಗಿದ್ದ ಅಂತ, ಬಿಸ್ಕೆಟ್ ಮತ್ತು ಕಾಫಿ ಕುಡಿದು ಹೋಗಿದ್ದ. ಸರಿ ಬಂದಮೇಲೆ ತಿಂಡಿ ತಿಂತಾ ಇದ್ದೆ, ಚಪಾತಿ ಗುರ್ಜಿ, ಅವನಿಗೂ ಕಾಫಿ ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಕೊಡ್ತಾ ಇದ್ದೆ ಅವನಿಗೂ ಬಿಸಿ ಮಾಡಿ. ಆಮೇಲೆ ನೆಕ್ಸ್ಟು ನಂದು ಕೂಡ ಸ್ನಾನ ಆಗಿತ್ತು. ಅಮ್ಮ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂದ್ರಂತೆ ಪಾಪು ಸ್ನಾನ ಮಾಡಿಸಿ, ಯಾಕಂದರೆ ಚಪಾತಿ ಎಗ್ ಬುರ್ಜಿ ಅಲ್ವಾ, ತಿಂದರೆ ಆಮೇಲೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಮುಗಿಸಿ ಆಮೇಲೆ ಪೂಜೆ ಮಾಡಿದರು. ಮತ್ತು ಚುಂಚುಂಗಿರಿ ಭೈರವೇಶ್ವರ, ನಮ್ಮ ಮನೆ ದೇವ್ರು ಬೇರೆ ಅಲ್ವಾ, ಅಂದರೆ ಅಮ್ಮ ಮನೆ ದೇವರು, ಅಮ್ಮಂಗೆ ಭಾನುವಾರದ ಪೂಜೆ ಮಾಡಲೇಬೇಕು. ನೆಕ್ಸ್ಟು ಇವಾಗ ಆಮ್ಲೆಟ್ ಮಾಡ್ತಾಯಿದ್ದಾರೆ, ಅಡುಗೆ ಎಲ್ಲ ರೆಡಿಯಾಗಿದೆ. ಈ ಕಡೆ ತಲೆ ಕಾಲು ಸಾರು ರೆಡಿಯಾಗಿದೆ, ಮೊಟ್ಟೆ ರಕ್ಷಿತ್ಗೆ ಬೇಯಲಿಕ್ಕೆ ಇಟ್ಟಿದ್ದಾರೆ. ರಕ್ಷಿತ್ಗೆ ಅವ್ನು ಕಾಲು ಸಾರು ತಿನ್ನಲ್ಲ, ತಲೆ ಕಾಲದೆಲ್ಲ. ಆಮೇಲೆ ಸೋಮಿಗೆ ರಸಂ ಮಾಡಿದರು, ರಸಂ ಮತ್ತು ಆಮ್ಲೆಟು ಹೀಗೆಲ್ಲ ಮಾಡಿದ್ರೆ. ಹುಳಿ ಕಾಳು ಮೊಳಕೆ ಕಟ್ಟಾಕಿ ಇಟ್ಟಿದ್ರು, ಅದನ್ನು ಬಾಕ್ಸ್ಗೆ ಹಾಕಿರ್ತಾ ಇದ್ದಾರೆ. ಈ ಬಟ್ಟೆ ಕಟ್ಟಿಟ್ಬಿಟ್ರೆ ಚೆನ್ನಾಗಿ ಬರ್ತದೆ. ಎಲ್ಲ ಒಂದು ಕಡೆ ಮಾಡ್ಕೊಳ್ರಿ. ಓಕೆ, ಇವಾಗ ಅಡುಗೆ ರಸಮ್ ಇಲ್ಲಿ ರಸಮು ಇಲ್ಲಿದೆ ರಸಮು ಇದು ಹುಳಿ ಸಾಂಬಾರು ರಾತ್ರಿದು, ಹೂಕೋಸು ಸಾಂಬಾರದು, ಇನ್ನು ಬ್ಯಾಲೆನ್ಸ್ ಇದೆ. ಇವಾಗ ಕಾಳನ್ನ ಇದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಕಾಳು ಸಾಂಬಾರು ನನಗೆ ರೆಡಿಯಾಗಿದೆ, ಮೊಟ್ಟೆ ರಕ್ಷಿತಕ್ಕೆ ಯಾಕಂದ್ರೆ ಅವ್ನು ಇದೆಲ್ಲ ತಿನ್ನಲ್ಲ. ಸೋಮಿಗೆ ರಸಮ್ ಮತ್ತು ಎಂತ ಆಮ್ಲೆಟು, ನನಗಿದು ರಕ್ಷಿತ್ಗೆ ಇದು ರಸಮ್. ಹಿಂಗೆ ಒಬ್ಬೊಬ್ಬರಿಗೆ ಒಂದೊಂದು ರೆಡಿ ಆಗಿದೆ. ಟೈಮ್ ಬಂದು 2 ಗಂಟೆ. ಓಕೆ, ನಾನಿನ್ನು ಸ್ನಾನ ಮಾಡಿ ಮಲ್ಕೊಂಡಿದ್ದೆ. ಇವಾಗ ಎದ್ದು ಸ್ವಲ್ಪ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಳ್ಳೋಣ ಅಂತಂದ್ಬಿಟ್ಟು ಹಚ್ಕೊತಾ ಇದ್ದೀನಿ. ಊಟ ಮಾಡಬೇಕು, ಅಮ್ಮ ಎದ್ದು ಬಿಡಿಸ್ರು, ಬಿಸಿ ಬಿಸಿ ಊಟ ಮಾಡಿದೋ ಇದೋ ಅಂದರು. ನಾನು ಇವತ್ತು ತಲೆಗೆ ಸ್ನಾನ ಮಾಡಿಲ್ಲ, ಪಾಪಾಗೆ ತಲೆ ಸ್ನಾನ ಮಾಡಿಸಿ ಮಲಗಿಸಿರೋದು. ನನಗೆ ಬರೀ ಇವತ್ತು ಮೈ ಮಾಡ್ಕೊಂಡಿದ್ದೆ, ನಾನು ಎಣ್ಣೆ ತಲೆಗೆ ಸ್ನಾನ ಮಾಡಿದ್ದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ತಲೆಗೊಂಚೂರು ಎಣ್ಣೆ ಹಚ್ಕೊಂಡು ಇವತ್ತು ನಾಳೆ ಸೋಮವಾರಕ್ಕೆ ತಲೆಗೆ ಸ್ನಾನ ಮಾಡ್ಕೊಳ್ಳೋ ಕರೆಕ್ಟ್ ಆಗುತ್ತೆ ಅಂತ. ಓಕೆ, ಇವಾಗ ಬಿಸಿ ಬಿಸಿ ಊಟ ಮಾಡಿಬಿಟ್ಟು ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಓಕೆ, ಇವಾಗ ಮತ್ತೆ ಟೈಮ್ ಬಂದು 4:30. ಸಂಡೇ ಒಂದು ಒಳ್ಳೆ ಫಿಲಮು. ಇಷ್ಟು ದಿನ ಏನಾಯಿತು ಅಂದರೆ ಜಿಯೋ 5 ಪ್ರೈಮ್ ವಿಡಿಯೋ ಅದೆಲ್ಲ ಹಾಕಿಸ್ಕೊಂಡಿದ್ದೆ. ರಕ್ಷಿತ್ ನೆನ್ನೆ ರೀಚಾರ್ಜ್ ಮಾಡ್ಬೋದು ಅಮ್ಮ, ಆಗಲೇ 1 ಇಯರಿಂದ ಅಮ್ಮ ನೆಟ್ಫ್ಲಿಕ್ಸ್ ಹಾಕ್ಸೋಣಮ್ಮ ನೆಟ್ಫ್ಲಿಕ್ಸ್ ಹಾಕ್ಸೋಣ ಕಣಮ್ಮ ಅಂತ ಹೇಳ್ತಾನೆ ಇದ್ದ. ಆದರೆ ಅದ್ರ ನಾವು ನೋಡೋ ಇದ್ರ ಜೊತೆಗೆ ಆ ಪ್ಯಾಕ್ ಜೊತೆಗೆ ಅದನ್ನು ಆ್ಯಡ್ ಮಾಡಿಸ್ಕೊಳ್ಳೋಣ, ಫಿಲಮ್ಗಳು ಅದರಲ್ಲಿ ತುಂಬ ಚೆನ್ನಾಗಿದ್ದಾವೆ ಅಂತ. ನಾನು ಬೇಡ ಬೇಡ ಅಂತ ಇದ್ದೆ. ಸರಿ ಸರಿ, ಇನ್ನೇನು ಹೊರಗಡೆ ಅಂತೂ ಎಲ್ಲಿ ಯಾವ ಫಿಲಮ್ಗಳು ನೋಡೋಕ್ಕೆ ಹೋಗೋಕ್ಕಾಗಲ್ಲ, ಆಯಿತು ನೆಟ್ಫ್ಲಿಕ್ಸಲ್ಲಿ ನೋಡೋಣ ಅಂತ ಹಾಕ್ಸ್ಕೊಂಡ್ವಿ. ಇವಾಗ ಯಾವುದೋ ಒಂದು ಫಿಲ್ಮ್ ಇತ್ತು, ಸರಿ ನೋಡಿದ್ವಿ. ನೋಡಾದ್ಮೇಲೆ ನನ್ನ ಮಗ ಕಾಫಿ ಮಾಡ್ಕೊಬಂದು ಕೋಟ, ಕಾಫಿ ಕುಡ್ದಾಯಿತು. ಸೊ ಇವಾಗೇನಂದರೆ ನಮ್ಮನೇಲಿ ಹೆಂಗೆ ಅಂದರೆ ನನಗಿನ್ನ ನಮ್ಮ ಅಮ್ಮನೇ ಬಾಣಂತಿ ಆಗ್ಬಿಟ್ಟವ್ರೆ. ಏನು ಅಂತ ಬನ್ನಿ ನೋಡೋಣ, ಬನ್ನಿ ಬನ್ನಿ, ಏನಂತ ತೋರಿಸ್ತೀನಿ. ಮಮ್ಮಿ ಬಾಣಂತಿ ಕಾಫಿ ಕೊಡ್ಲ ಮಮ್ಮಿ, ನಮ್ಮ ಮಮ್ಮಿನೇ ಬಾಣಂತಿ ಆಗ್ಬಿಟ್ಟವ್ರೆ. ಅಲ್ಲಿ ಪಕ್ಕದಲ್ಲಿ ಒಂದು ಸೊಳ್ಳೆ ಬ್ಯಾಟು, ಒಂದು ಫೋನು, ಟಿವಿ ಫೋನ್ ನೋಡ್ಕೊಂಡು, ಆಮೇಲೆ ಪಾಪನ ಆಟ ಆಡಿಸ್ಕೊಂಡು ಹಿಂಗ್ ಮಲ್ಕೊಂಡವ್ರೆ. ಅದೇನೇ ಹೆಂಗೆ ಗೊತ್ತಾ, ಇವಾಗ ಪಾಪುಗೆ ಸ್ನಾನ ಮಾಡಿದ್ಮೇಲೆ ಅಮ್ಮಂಗೆ ಅಮ್ಮ ನಾನು ಸ್ನಾನ ಮಾಡ್ಕೊಂಡು ಬಂದು ರಘುಶ ಮಲ್ಕೋಬೇಕು ತಾನೆ, ನಮ್ಮನೆ ಉಲ್ಟಾ. ಹೆಂಗೆ ಅಂದರೆ
ಪಾಪು ಸ್ನಾನ ಮಾಡಾದ್ಮೇಲೆ ನಮ್ಮ ಮಮ್ಮಿ ಸ್ನಾನ ಮಾಡ್ಕೊಂಡ್ ಬರೋದು, ಆಮೇಲೆ ನಾನು ಸ್ನಾನಕ್ಕೆ ಹೋಗೋದು. ಹಿಂಗೆ ಉಲ್ಟಾ ಹೆಂಗೆ ಅಂತಂದ್ರೆ ನನಗೆ ನಮ್ಮಮ್ಮನೇ ಬಾಣ್ತನ ಮಾಡ್ಕೊಳ್ಳೋ ಥರ ಆಗೋಗ್ಬಿಟ್ಟಿದೆ. ಯಾವಾಗಲೂ ಪಕ್ಕದಲ್ಲಿ ನಾನು ಮಲಗಿಸ್ಕೊಳ್ಳೋಕ್ಕಿಂತ ನಮ್ಮಮ್ಮನೇ ಜಾಸ್ತಿ ಮಲಗಿಸ್ಕೊಂಡಿರ್ತಾರೆ. ಇವಾಗ ಕುಸ ಕುಸ ಅಂತಾಳೆ ಮೊಮ್ಮಗಳು. ಏನಾದ್ರೂ ಅಪ್ಪಿ ತಪ್ಪಿ ಫೀಡಿಂಗ್ ಮಾಡೋ ಚಾನ್ಸ್ ಏನಾದ್ರು ಅಜ್ಜಿಗೆ ಇದ್ಬಿಟ್ಟಿದ್ರೆ ಅಯ್ಯೋ ಗುಡಾಂತರ. ಹಂಗೆ ಅವರೇ ಕೂಡ ಕೊಂಡ್ಬಿಟ್ಟಿರೋ ಬೇಕಾದ್ರೆ ಹಾಲು ಕುಡ್ಸ್ ಕೈಗೆ ಕೊಡ್ತಿರ್ಲಿಲ್ಲ. ನನ್ ಕೈಗೆ ಕೊಡ್ತಾ ಇರ್ಲಿಲ್ವಂತೆ ಅವರೇ ಕುಡ್ಸ್ಕೊಂಡು ಅವರೇ ನೋಡ್ಕೊಬಿಡ್ತಾ ಇದ್ರು. ಹಂಗೆ ಅದನ್ನು ಕೂಡ ಅಜ್ಜಿ ಹತ್ರ ಹೋದಾಗ ಅಂತದ ಬೇರೆ ಅದೊಂದು ಹಂಗಂದಾಗ ಮಾತ್ರ ನನ್ನ ಹತ್ರ ತಂದು ಕೊಡ್ತಾರೆ, ಇಲ್ಲ ಅಂತಂದ್ರೆ ಅವರೇ ಎತ್ಕೊಂಡಿರ್ತಾರೆ. ಹಿಂಗೆ ಇನ್ನೇನು ಅಡುಗೆ ತಿಂಡಿ ಅಂದ್ಬಿಟ್ರೆ ಇನ್ನೇನು ಬೇರೆ ಕೆಲಸಗಳೇನು ಇರಲ್ಲ ಅಲ್ವಾ. ಆದ್ರಿಂದ ಸೊ ನೋಡಿ ಇವರೇ ಬಾಣ್ತನ ಮಾಡ್ಕೋತವ್ರೆ, ನನಗಿನ್ನ ಹೆಚ್ಚಾಗಿ ಇವ್ರದೇ ಕತೆ. ಓಕೆ ಇವಾಗ ಕಾಫಿ ತಗೊಂಬಿಟ್ರಪ್ಪ, ಬ್ರೆಡ್ ಕಾಫಿ ಬೇಕಂತೆ. ಸರಿ ಆರಾಮ್ ಮಲ್ಕೊಂಡವ್ರೆ. ಸರಿ ಇದೇ ಕಾಫಿ ರಶೀದ್ ಮಾಡ್ಕೊಟ್ಟ ಕಾಫಿ ಇವಾಗ ನಮ್ದಾಯ್ತು. ಇವರು ಶುಗರ್ಲೆಸ್ ಅಲ್ವಾ ಕಾಫಿ, ಅದರಿಂದ ಹಾಲು ಮಾಡಿಟ್ಟಿದ್ದಾನೆ, ಅದಕ್ಕೆ ಕಾಫಿ ಮಾಡ್ಕೊಡ್ಲ ಮಮ್ಮಿ ಅಂತ ಕೇಳ್ತಾ ಇದ್ದೀನಿ. ಓಕೆ ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ಯಾಕೊಂದು ಇದೇ ಬರ್ತದೆ ಫಿಲಮ್ ನೋಡಿದ್ಮೇಲೆ, ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಿಲ್ವ. ಸ್ವಲ್ಪ ಟಿವಿ ಮೊಬೈಲಲ್ಲಿ ನೋಡಿದೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಟಿವಿನಲ್ಲಿ ಕುತ್ಕೊಂಡು ಹೋಗಿ ನೋಡಿದೆ, ಯಾಕಂದ್ರೆ ಅಮ್ಮ ಮಲ್ಕೊಂಡಿದ್ರಲ್ಲ. ಸರಿ ಅಂದ್ಬಿಟ್ಟು ನಾನು ಹೋಗಿ ನಾನು ಸೋಮ ಎಲ್ಲ ಕುತ್ಕೊಂಡು ಅಲ್ಲಿ ಟಿವಿ ನೋಡ್ದಂಗಾಯ್ತು, ಟಿವಿನ ಫಿಲಮ್ ನೋಡ್ದಂಗಾಯ್ತು. ಓಕೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನಿದ್ದೆ ಬರ್ತಾ ಇದೆ. ರಾತ್ರಿ 1:30 ಮಲ್ಕೊಂಡಾಗ ಆವಾಗಲೇ ಒಂದು ಅರ್ಧಂಬರ್ಧ ನಿದ್ದೆ ಆಯಿತು, ಊಟ ಮಾಡಬೇಕು ಇದು ಅಂತ ಹೇಳ್ಬಿಟ್ಟು ಕಾಲು ಸಾಂಬಾರು ಮಾಡಿದ್ರು, ಚೆನ್ನಾಗಿತ್ತು. ನೈಟ್ಗೆ ಮತ್ತೆ ಇವಾಗ ಎರಡು ಟೈಮ್ ಆಗಂಗೆ ನನಗೆ ಒಬ್ಳಿಗೆ ಮಾಡಿದ್ದಾರೆ ಅದನ್ನು, ಆದ್ದರಿಂದ ಅಡುಗೆನೇನು ಟೆನ್ಷನ್ ಇಲ್ಲ. ಓಕೆ ಮತ್ತೆ ಆಮೇಲೆ ಹಲೋ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ಮಲ್ಕೊಂಡಿತ್ತು, ಕಂಪ್ಲೀಟ್ ನಿದ್ದೆ ಮಾಡ್ಕೊಂಡಿತ್ತು. ಇವಾಗ ಟೈಮ್ 1:30 ಮಲ್ಕೊಂಡಿದ್ದಾಯಿತು. ಅಂದರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅಂದರೆ ಎಷ್ಟೊತ್ತವರೆಗೂ ಅಂದರೆ 1:30-1:30 ನಿದ್ದೆ ಇಲ್ಲ. ಅದೇನು ಕೊಡಿ, ಏನಿದು ಸೌಂಡೇ ಇಲ್ಲ, ಯಾಕೆ ನಮ್ಮ ಮಮ್ಮಿ ಟಿ ವಿ ಹಾಕ್ಕೊಂಡಿಲ್ಲ ಅಂತ ಅನ್ಕೊತಾ ಇದ್ದೆ. ಹಾಂ ಶೌರಿನಾ ನೋಡೋರು ಶೌರಿ ಅಂತೆ. ಬಾ ಬಾಯ್ ಬಾಯ್ ಅಂತೆ, ಬಾ ಬಾಯ್ ಬಾಯ್ ಬಾಯ್. ಓಕೆ ಬಾಯ್. ಆಟ ಆಡ್ತಿದ್ದಾನೆ, ಬರಲ್ಲ ಅವನಿಗೆ ಬಿಡು. ಓಕೆ ಅಮ್ಮ ಪಾಪು ಎತ್ಕೊಂಡು ಟಿವಿ ಇದು ಫೋನ್ ನೋಡ್ತಾರೆ, ಫೋನ್ ಸೌಂಡ್ ಕೇಳಿಸಿಲ್ಲ. ರಕ್ಷಿ ಡೋರ್ ಕ್ಲೋಸ್ ಮಾಡ್ಕೋ ರಕ್ಷಿ, ಸೌಂಡ್ ಆಗುತ್ತೆ. ಸೌಂಡೇ ಆಗ್ತಿಲ್ಲ, ನಾನು ಯಾಕೆ ನಮ್ಮ ಮಮ್ಮಿ ಹಿಂಗೆ ಕೂತವ್ರಲ್ಲ ಪಾಪು ಎತ್ಕೊಂಡು ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಅವು ಫೋನ್ ಹಿಡ್ಕೊಂಡು ಕೂತವ್ರೆ, ಟಿವಿ ಹಾಕಿರಲಿಲ್ಲ. ಏಳುವರೆ ಹಂಗೆ ಒಂದು ಸೈಡ್ ಹೆಡ್ಡೇಕ್ ಸ್ಟಾರ್ಟ್ ಆಗ್ಬಿಡೋದೆ. ನೈಟು ಪಾಪ 1:30 ಮಲಗಿರಲಿಲ್ಲ. ಸೊ ಒಂದೊಂದು ದಿನ ಒಂದೊಂದು ಥರ ಇರ್ತಾರೆ ಮಕ್ಕಳು. ಹೆಂಗೆಂತಂದರೆ ಒಂದಿನ ಪಾಪುಗಳು ಹಂಗೆ ನೈಟ್ ಟೈಮ್ ನಿದ್ದೆ ಬಿಡಲ್ಲ ಜಾಸ್ತಿ ಅಂತಾರೆ, ಆದರೆ ನಮ್ಮ ಪಾಪು ಪಾಪ ಆ ಥರ ಎಲ್ಲ ಏನಿಲ್ಲ, ಪಾಪ ನಿದ್ದೆ ಬಿಡುತ್ತೆ ಚೆನ್ನಾಗಿ. ಆದರೆ ಒಂದು ಸ್ವಲ್ಪ ಒಂದು 11 ಗಂಟೆವರೆಗೂ ಒಂದು ಸ್ವಲ್ಪ ಸತಾಯಿಸ್ತಾಳೆ ಅಷ್ಟೇ, ಅದಾದ್ಮೇಲೆ ಮಲ್ಕೊಂಡ್ಬಿಡ್ತಾಳೆ. ನೆನೆ 1:30 ಸತಾಯಿಸ್ತಾ ಇದ್ಲು, ತುಂಬ ಅಳ್ತಾ ಇದ್ಲು, ತುಂಬ ಅಳ್ತಾ ಇದ್ಲು. ಆಮೇಲೆ ಎಲ್ಲರೂ 11:30-12 ಎಲ್ಲರೂ ಎದ್ದು ಅವಳು ನಾವು ಸುಧಾರಿಸೋದೇ ಆಯ್ತಾಯಿತ್ತು. ಆಮೇಲೆ ಸೊ ಆಮೇಲೆ ನಾನಂದೆ ಹೆಂಗಿದ್ರು ನಾನೇ ನೋಡ್ಕೋಬೇಕು ಅಲ್ವಾ, ಅದಕ್ಕೆ ಎಲ್ಲ ಎಲ್ರಿಗೂ ಹೋಗಿ ಮಲ್ಕೊಂಬಿಡ್ರಿ, ನಾನು ಹೆಂಗಿದ್ರು ನೋಡ್ಕೋಬೇಕು, ನಾನು ನೋಡ್ಕೊತೀನಿ, ಹೆಂಗೋ ಸಂಡೇ ಅಲ್ವಾ ಅಂತ ಅಂದ್ಕೊಂಡು ಎಲ್ಲರೂ ಅಂದರೆ ಬೆಳಗ್ಗೆ ಲೇಟಾಗಿದ್ರು ಪರವಾಗಿಲ್ಲ ಅಂತ ಇದು ಮಾಡ್ತಾಯಿದ್ರು. ಆಮೇಲೆ ಎಲ್ಲರೂ ಕೂಡ ನಮ್ಮ ರಕ್ಷಿತ್ ಅಂತೂ 1:00 ನಮಗೆ ಕೂಡಮ್ಮ ನಾನು ಇದು ಮಾಡ್ತೀನಿ, ಕೊಡಮ್ಮ ಪಾಪ ಎಷ್ಟು ಹೇಳ್ತಿದ್ದೆ, ಕೊಡಮ್ಮ ನಾನು ಆಟ ಆಡ್ತೀನಿ ಅಂತ. ಸೊ ಹಾಗೆ ಆಯಿತು. ಏ ರಶೀದ್ 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 ಇದ್ದಾರೆ ಅಲ್ಲ ನೋಡಿ ಪಾಪುನ,
ತೋರಿಸ್ತೀನಿ ರೀ. ಹ್ಞೂ ಅಲ್ಲಿ ಪಾಪನ ಯಾವಾಗಲೂ ಹಿಂಗೆ ಮಲಗಿಸ್ಕೋತಾನೆ, ಅದು ಚೆನ್ನಾಗಿ ಮಲ್ಕೋತದೆ ಹಿಂಗೆ ಅವನ ಮೇಲೆ, ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾ ಮಲ್ಕೊಂಬಿಟ್ಟಿರ್ತದೆ. ಈ ಥರ ಒಂದು ಕಲ್ತ್ಬಿಟ್ಟವನು ಇವನು ಎದೆ ಮೇಲೆ ಮಲಗಿಸ್ಕೊಳ್ಳೋದು. ಆಹಾ ಏನು ಪ್ರೀತಿ, ಏನು ಪ್ರೀತಿ, ಪ್ರೀತಿ ತುಂಬ. ಅದು ಎಷ್ಟು ಚೆನ್ನಾಗಿ ಮಲ್ಕೊಬಿಡ್ಕೋತ ಹಿಂಗೆ ಕಡೆ. ನಾನು ಅದಕ್ಕೆ ಇಟ್ಕೊ, ಆದರೆ ಹುಷಾರಿಗೆ ಇಟ್ಕೊಳ್ಳಪ್ಪ ಅಂತ ಹೇಳ್ತೀನಿ ಅಷ್ಟೇ. ನಿನ್ನೆ ಮೊದಲೆಲ್ಲ ತುಂಬ ಭಯ ಬೀಳ್ತಾ ಇದ್ರು ಎತ್ಕೊಳ್ಳೋಕ್ಕೆ ಪಾಪುನ, ಇವಾಗ ಹಂಗಲ್ಲ, ಈಸಿಯಾಗಿ ಎತ್ಕೋತಾರೆ ಎಲ್ಲರೂ ಅಷ್ಟೇ. ರಿಷಿನೂ ಅಷ್ಟೇ, ಫಸ್ಟಿಗೆ ಭಯ ಬೀಳ್ತಾ ಇದ್ದ, ಆಮೇಲೆ ಎತ್ಕೊಳ್ಳೋಕೆ ಶುರು ಮಾಡ್ಕೊಳ್ಳೋಣ. ಹಿಂಗಾಯಿತು, ನಾನು ಅವಾಗ ಮಲ್ಕೊಳ್ಳೋವಾಗ ರಕ್ಷಿತ್ತು ಆಟಾಡೋಕೆ ಹೋಗಿದ್ದು, ಇವಾಗ ಬಂದವನೇ. ಹೋಗಿ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡ್ಕೋ, ಬುಕ್ಸು ಅದೆಲ್ಲ. ಹಾಂ ಬೆಳಗ್ಗೆ ಬಂದು ನಾನು ಮಲ್ಕೊಂಡಿರ್ತೀನಿ, ಏನು ಗೊತ್ತಾ, ಮಲ್ಕೊಂಡಿರ್ತೀನಿ ಬೆಳಗ್ಗೆ ಟೈಮು. ಅವಾಗ ಬಂದುಬಿಟ್ಟು ಇದು ಮಾಡೋಕೆ ಬರ್ತಾನೆ ಸ್ವಲ್ಪ ದಿನ. ಹಾಂ ನಾಳೆ ಕ್ಲಾಸ ಇಂದ ಹೆಂಗೆ ಅಂದರೆ 5 ಗಂಟೆಗೆ ಟ್ಯೂಷನ್ ಹೋಗ್ಬೇಕು, 7 ಗಂಟೆಗೆ ಬರ್ತಾನೆ ಹಂಗೆ. ಇಲ್ಲಾಂದ್ರೆ 5 ಗಂಟೆಗೆ ಟ್ಯೂಷನ್ ಇಲ್ಲ ಅಂತಂದ್ರೆ ಅಲ್ಲ 5 ಗಂಟೆಗೆ ಆನ್ಲೈನ್ ಕ್ಲಾಸ್ ಇರುತ್ತೆ, ಸ್ಕೂಲಿಂದ ಆನ್ಲೈನ್ ಕ್ಲಾಸ್ ಇರುತ್ತೆ, ಇಲ್ಲಾಂದ್ರೆ ಟ್ಯೂಷನ್ ಇರುತ್ತೆ. ಹಿಂಗೆ ಒಟ್ಟಿನಲ್ಲಿ ನನ್ನ ಮಗ ಟಾಸ್ಕ್ ಮೇಲೆ ಟಾಸ್ಕು, ಟ್ಯೂಷನ್ ಆನ್ಲೈನ್ ಕ್ಲಾಸ್ ಹಿಂಗೆ. ಸೊ ಓಕೆ ಮಮ್ಮಿ, ಹೊಟ್ಟೆ ಹಸು, ಮಮ್ಮಿ ಅನ್ನಕ್ಕಿಡಗೆ ಹೇಳ್ಬೇಕು, ಹೊಟ್ಟೆ ಹಸಿರ್ತೀವಿ 7:30 ಅಷ್ಟು 8 ವರ್ಷ ಊಟ ಮಾಡಿಬಿಡ್ತೀನಿ, ಊಟ ಮಾಡಿಬಿಟ್ಟು ಸ್ವಲ್ಪ ಮಲ್ಕೋತೀನಿ. ಆಮೇಲೆ ಪಾಪ ಬೇಕಾರೆ ಹೆಂಗಿದ್ರು ರಾತ್ರಿ ಏನು ಮಾಡ್ತಾವೆ ಗೊತ್ತಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದಾಳೆ ತಲೆ ಸ್ನಾನ ಮಾಡಿರೋದ್ರಿಂದ. ಸೊ ನೈಟು ನಿದ್ದೆ ಕೊಡ್ತಾಳೋ ಇಲ್ಲ ಗೊತ್ತಿಲ್ಲ, ಅದರಿಂದ ಇನ್ನೊಂದು ಸ್ವಲ್ಪ ನಿದ್ದೆ ಮಾಡ್ಕೊಂಬಿಡ್ತೀನಿ. ಆಮೇಲೆ ಬೇಕಾದ್ರೆ ನೈಟ್ ಇದು ಮಾಡೋದು ಇದ್ದಿದ್ದೆ, ಜಾಗರಣೆ ಇರೋದು ಇದ್ದಿದ್ದೆ. ಆ ಟೈಮ್ನಲ್ಲಿ ಏನು ಮಾಡ್ತೀನಿ, ಜಾಗರಣೆ ಇರೋದಂದರೆ ಹಿಂಗೆ ಸುಧಾರಿಸ್ತಾನೆ, ಏನೇನು ಮಾಡೋದು ಫೋನ್ ನೋಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೋತೀನಿ. ಮಮ್ಮಿ ಅನ್ನಕ್ಕೆ ಕೊಡ್ರಿ, ಹೊಟ್ಟೆ ಹಸ್ತು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನು ಕೂಡ ಸಂಡೇ ಬ್ಲಾಗ್ ಹಿಂಗೆ ರಸಮ್ಮು ಕಾಳು ಸಾಂಬಾರ್ ಈ ಥರ ಈಗ ಬುರ್ಜಿ ಚಪಾತಿ ಬೆಳಗ್ಗೆ ಅಮ್ಮಂಗೆ. ಇವಾಗ ಸ್ವಲ್ಪ ಕಣ್ಣು ಪರವಾಗಿಲ್ಲ, ಆದರೆ ಇದಕ್ಕಿದ್ದಂಗೆ ಯಾಕೋ ಕಣ್ಣು ಪೇಯ್ನ್ ಆಗ್ತಾಯಿದೆ ಕಣ್ಣೇ, ಕಣ್ಣಿಗೆ ಬರ್ತಾಯಿದೆ ಅಂತಿದ್ರು. ಆಮೇಲೆ ಇವತ್ತು ನಮ್ಮನೆ ಜಯಂತಿ ಕೆಲಸ ಬಂದಿರಲ್ಲ ಪಾಪ, ಅವ್ರಿಗೂ ಕೂಡ ಕಣ್ಣಲ್ಲಿ ಯಾಕೋ ನೀರು ಹರಿತಾನೆ ಇದೆ ಮ್ಯಾಮ್ ಅಂತಲೇ ಇದ್ದರು. ಅಂದರೆ ಹಾಸ್ಪಿಟಲ್ ತೋರಿಸಿ ಅಂತ ಹೇಳ್ತಾ ಇದೆ ಕಣ್ಣು ಡಾಕ್ಟ್ರ್ ಹತ್ರ, ಐ ಸ್ಪೆಷಲಿಸ್ಟ್ ಹತ್ರ ಅಂತ. ಹಿಂಗಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಜೋರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.